ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಚರಣಗಳನ್ನು ವೃಣ್ಮಂದಿರದಲ್ಲಿ ಸ್ಮರಿಸಿಕೊಂಡು ಭಾರತದಲ್ಲಿ ಆದಂತಹ ಅನೇಕ ಮಹಾತ್ಮರ ಬಗ್ಗೆ ನಮ್ಮ ಕೈಲಿ ಆದಷ್ಟು ತಿಳ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡಕತ್ತೀವಿ. ಗದಗಿನ ಶಿವಾನಂದ ಪೋಳು ಒಂದು ಮಾತು ಹೇಳ್ತಿದ್ರಂತೆ, ಏನಂದ್ರೆ ಕೇಳಿ ಕೇಳಿ ಬಂದಂತಹ ಶರೀರ ಕೇಳಿ ಕೇಳಿ ಹೋಗಬೇಕಂತ ಹೇಳ್ತಾರೆ. ಹಾಗಾಗಿ ಎಷ್ಟು ನಾವು ಮಹಾತ್ಮರ ಲೀಲೆಯನ್ನು ಕೇಳ್ತೇವಲ್ಲ ಅಷ್ಟು ನಾವು ಉದ್ಧಾರ ಆಗ್ತೇವೆ. ಕಿತ್ತೂರಿನಿಂದ ಬೆಳಗಾವಿಗೆ ಹೋಗೋ ರಸ್ತೆ ಒಳಗೆ ಇಟಗಿ ರೋಡ್ ಅಂತೇಳಿ ಒಂದು ಬರ್ತೈತಿ, ಇಟಗಿ ರೋಡ್ ಎಮ್ ಕೆ ಹುಬ್ಬಳ್ಳಿ ಸಮೀಪ. ಆ ಇಟಗಿ ರೋಡಿನಿಂದ ಒಂದು 2-3 ಕಿಲೋಮೀಟ್ರ್ನೊಳಗೆ ಕಾದರೊಳ್ಳಿ ಅಂತ ಹೇಳ್ತಾರೆ, ಒಂದು ಸಣ್ಣ ಹಳ್ಳಿ ಕಾದರೊಳ್ಳಿ. ಆ ಕಾದರೊಳ್ಳಿ ಒಳಗೆ ಅದೃಶಪ್ಪನವರು ಅಂಥೇಳಿ ಒಬ್ಬ ಮಹಾತ್ಮರಾಗಿ ಹೋದರು. ಅವರು ಸಂಸಾರಿಕರಿದ್ದರು, ಮದುವೆ ಆಗಿತ್ತು. ಮತ್ತು ಅಲ್ಲೇ ಬಾಗೇವಡಿ ಒಳಗೆ, ಹಿರಿಯ ಬಾಗೇವಡಿ ಒಳಗೆ ಒಬ್ಬ ಶಿಕ್ಷಕರಾಗಿ ತಮ್ಮ ಕರ್ತವ್ಯವನ್ನು ನಿರ್ವಹಿಸ್ತಿದ್ರವರು. ಕೊಲ್ಲಾಪುರ ಜಿಲ್ಲಾ ದತ್ತವಾಡಿ ಅಂತ ಹೇಳಿಕಾರ, ಅಲ್ಲಿ ಬಾಬಾ ಮಹಾರಾಜರು ಅಂತೇಳಿ ಒಬ್ಬ ಮಹಾತ್ಮರು, ಅವರು ದತ್ತಾತ್ರೇಯ ಅವತಾರಿಗಳು, ಅವರ ಶಿಷ್ಯರಿದ್ದರು ಇವರು ಅದೃಶಪ್ಪನವರು. ಅದೃಶಪ್ಪನವರು ಸ್ವಲ್ಪ ಅವರ ಜೀವನವನ್ನು ನಾವು ಅಧ್ಯಯನ ಮಾಡಿದರೆ, ಅವರ ಒಂದು ಚರಿತ್ರವನ್ನು ನೋಡಿದರೆ, ಅದೃಶಪ್ಪನವರು ಮತ್ತು ಅವರ ಧರ್ಮ ಪತ್ನಿಯವರು ಅನುಭವಿಸಿದಂತಹ ಕಷ್ಟಗಳನ್ನು ಸ್ವಲ್ಪ ನಾವು ಮೆಲುಕು ಹಾಕಿಬಿಟ್ರೆ ನಾವು ಅನುಭವಿಸುವಂಥ ಕಷ್ಟಗಳು ಏನೂ ಅಲ್ಲ. ಸಾಕ್ಷಾತ್ ದೇವರ ಸ್ವರೂಪನೇ ಇದ್ದರೂ ಸಹಿತ ಅಷ್ಟು ಕಷ್ಟವನ್ನು ನಕ್ಕೊಂತ ಅನುಭವಿಸಿದರು. ಅದನ್ನು ನೋಡಿ ನಾವು ಕಲ್ಕೋಬೇಕು. ಪಾರ್ಶ್ವವಾಯುವಾಗಿತ್ತು ಅವರ ಧರ್ಮಪತ್ನಿಗೆ, ಮೈಯೆಲ್ಲ ಬಿಳುಪು ಹತ್ತಿತ್ತು. ಆವಾಗ ಬಾಬಾ ಮಹಾರಾಜರು ಕಾದರೊಳ್ಳಿಗೆ ಬಂದಾಗ, ಯಪ್ಪ ನನ್ನ ಪಾರ್ಶ್ವವಾಯು ಕಡಿಮೆ ಆಗ್ಬೇಕಂದ್ರೆ, ನನ್ನ ಮೈ ಮೇಲಿನ ಬಿಳಿ ಕಲಿ ಹೋಗ್ಬೇಕಂದ್ರೆ ಏನು ಮಾಡ್ಬೇಕ್ರಿ ಅಂತ ಕೇಳಿದ್ರಂತ. ಆವಾಗ ಅವ್ರು ಹೇಳಿದ್ರಂತ ಏನಂದ್ರೆ, ನಿನ್ನ ಗಂಡನಾದಂಥ ಅದೃಶಪ್ಪನ ಪಾದೋದಕವನ್ನು ದಿನನಿತ್ಯವೂ ಸಹಿತ ನೀ ಸ್ವೀಕಾರ ಮಾಡ್ಕೊತ ಹೋಗು, ನಿನ್ನ ರೋಗ ಬಾಧೆ ಕಡಿಮೆ ಆಕತಿ ಅಂತ ಹೇಳಿದ್ರಂತ. ಹಂಗೆ ತನ್ನ ಪತಿ ದೇವರಾದಂತಹ ಅದೃಶ್ಯಪ್ಪನವರ ಪಾದೋದಕವನ್ನು ಸ್ವೀಕಾರ ಮಾಡಿ ಒಂದು 2-3 ತಿಂಗಳಿನೊಳಗೆ ಅವರ ಪಾರ್ಶ್ವವಾಯುನೂ ಹೋಯಿತು, ಅವರ ಮೈಮೇಲಿದ್ದಂತಹ ಬಿಳಿ ಕಲಿನೂ ಹೋಗಿತ್ತು ಅಂತ ಹೇಳ್ತಾರೆ. ಇಂಥವರಿದ್ದರು ಅದೃಶ್ಯಪ್ಪನವರು. ಅದೃಶ್ಯಪ್ಪನವರು ಪರಮಾತ್ಮನ ಧ್ಯಾನದೊಳಗನ ತಮ್ಮೊಳಗೆ ತಾವು ಕೂಡಿಸಿಕೊಂಡು ಯಾವಾಗಲೂ ಸಹಿತ ಏನು ತಾವು ಸಾಲಿಗೆ ಹುಡುಗರಿಗೆ ಕಲಸಾಕೆ ಹೊಕ್ಕಿದ್ರಲ್ಲ ಅಲ್ಲಿ ಅಂತಿದ್ರಂತ. ಏನಂದ್ರೆ ಕಲಸಾವನು ದೇವರನ, ಕಲಿಯಾವನು ದೇವರನ, ಸರಿಯಾಗಿ ಕಲಸಾಕತ್ತನೋ ಇಲ್ಲೋ ಅಂತ ಹೇಳಿಕಾರ ನೋಡಾಕೆ ಬರುವಂಥ ಅಧಿಕಾರಿಯೂ ದೇವರನ. ಹಂಗಾರೆ ಯಾರಿಗೆ ಕಲಸೋದು, ಯಾರಿಗೆ ಬಿಡೋದು ಅಂತೇಳಿ ಸಾಲಿ ಒಳಗೆ ಸಹಿತ ಏಕಾಂತದೊಳಗೆ ತಮ್ಮ ಯೋಗ ಧ್ಯಾನದೊಳಗೆ ಕುಂತು ಬಿಡ್ತಿದ್ರಂತ. ಅದನ್ನು ನೋಡಿ 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 ಒಬ್ಬ ಅಧಿಕಾರಿ ಅವರನ್ನು ಅಮಾನತ್ತು ಮಾಡಿಬಿಟ್ಟ. ಆವಾಗ ಅಂದ್ರೆ ಅವರು ನಂದು ಕೆಲಸದಿತ್ತು ಹೋತಂತ ಹೇಳಿಕಾರ ದುಃಖ ಆಗಲಿಲ್ಲ, ಪರಮಾತ್ಮನ ಏಕಾಂತಕ್ಕೆ ನನಗಿನ್ನೂ ಅವಕಾಶ ಸಿಕ್ತಪ್ಪ ಅಂಥೇಳಿ ಮತ್ತೆ ಪರಮಾತ್ಮನ ಚಿಂತನೆ ಒಳಗೇ ಇರ್ತಿದ್ದಂತ. ಒಂದು ದಿವಸ ಅವ್ರ ಕಾಕ ಏನು ಮಾಡಿದ ಅಂತಂದ್ರೆ, ಹೆಂಗೋ ಅಧಿಕಾರಿಗಳಿಗೆ ಗಂಟು ಬಿದ್ದು ಅವ್ರ ಕೈಕಾಲು ಬಿದ್ದು ಇವನ ಜೀವನೋಪಾಯಕ್ಕೆ ಒಂದು ಪೆನ್ಷನರೇ ಬರಲಿ ಅಂತೇಳಿ ತಿಳ್ಕೊಂಡು ಅವರಿಗೆ ಒಂದು ಪೆನ್ಷನ್ದ ಆರ್ಡರ್ ಕಾಪಿ ತೊಗೊಂಡು ಬಂದ. ಆರ್ಡರ್ ಕಾಪಿ ತೊಗೊಂಡು ಬಂದು ಅದನ್ನು ಅದೃಶ್ಯಪ್ಪನವ್ರ ಕೈಯಾಗಿ ಕೊಟ್ರಂತ. ಏನಂದರೆ ಇದನ್ನಾರ ತಗೋಪ, ತಿಂಗಳ ಪೆನ್ಷನ್ ಬರ್ತೈತಿ, ಅದರಿಂದ ನಿನ್ನ ಜೀವನ ನಡೀಲಿ ಅಂದ್ರಂತ. ಆವಾಗ ಬಡ
ಆ ಒಂದು ಇದು ಏನಿತ್ತಲ್ಲ ಆರ್ಡರ್ ಕಾಪಿ, ಅದನ್ನು ತೊಗೊಂಡು ಹೋಗಿ ಚಿಮಣಿಗೆ ಹಿಡಿದು ಅದನ್ನು ಸುಟ್ಟುಬಿಟ್ರಂತ. ಆವಾಗಂದ್ರಂತ ಎಲ್ಲದಕ್ಕೂ ವ್ಯವಸ್ಥೆ ಮಾಡುವಂಥ ಪರಮಾತ್ಮ ನನ್ನ ಹಟ್ಟಿಗೆ ಒಂದಿಷ್ಟು ವ್ಯವಸ್ಥೆ ಮಾಡೋಕ್ಕಿಲ್ಲ, ನೀವು ಯಾಕೆ ಚಿಂತೆ ಮಾಡ್ತಾರೆ ಬಿಡ್ರಿ ಅಂತ ಹೇಳಿಬಿಟ್ರಂತ. ಇಷ್ಟು ನಿರ್ಮೋಹಿಗಳಿದ್ದರು ಅದೃಶ್ಯಪ್ಪನವರು. ಕಾದರಳ್ಳಿ ಒಳಗೆ ಒಂದು ಸಾರಿ ಅವರ ಭಕ್ತರು ಅವ್ರಿಗೆ ಒಂದು ಮೇಣಿಯನ್ನು ತಯಾರು ಮಾಡಿಕೊಟ್ಟಿದ್ರು. ಅಂತಂದ್ರೆ ಪಲ್ಲಕ್ಕಿ ಟೈಪನ ಅದು ಮೇಣಿ, ಅದರೊಳಗೆ ಗುರುಗಳನ್ನ ಕುಂಡ್ರಿಸಿ ಉತ್ಸವ ಮಾಡೋದು. ಅದು ಆ ಮೇಣಿ ಒಳಗೆ ಒಂದು ದಿವಸ ಆ ಅದೃಶ್ಯಪ್ಪನವ್ರನ್ನ ಕುಂಡ್ರಿಸಿ ಕಾದರಳ್ಳಿ ಒಳಗೆ ಉತ್ಸವ ಮಾಡಕತ್ತಿದ್ರಂತ. ಆವಾಗ ಅಲ್ಲೇ ಮಠದ ಬಾಜುಕನ ಅವ್ರ ಮನೆ ಬಾಜುಕನ ಒಂದು ಓಣಿ, ಆ ಓಣಿ ಒಳಗೆ ಕಟ್ಟಿ ಮೇಲೆ ಕುಂತು ಒಂದು ನಾಲ್ಕು ಮಂದಿ ಜೋರು ಗಹಗಹಿಸಿ ನಕ್ರಂತಿದ್ದನ್ನು ನೋಡಿ. ಆವಾಗ ಮೇಣಿಯನ್ನು ಹೊತ್ತಂಥವ್ರು ಏನು ಭಕ್ತರಿದ್ರಲ್ಲ ಅದೃಶ್ಯಪ್ಪನವ್ರ ಭಕ್ತರು, ಮೇಲೆ ಮೇಣಿ ಒಳಗೆ ಅದೃಶ್ಯಪ್ಪನವ್ರದಾರ, ಅದನ್ನು ಹೊತ್ತ ಭಕ್ತರು ಯಾಕಪ್ಪ ಇಷ್ಟು ಯಾಕೆ ನಗಾಕತ್ರಿ ಅಂತ ಕೇಳಿದ್ರಂತ. ಏನಿಲ್ಲ ಹೇಳ ಏನಿಲ್ಲ ಹಂಗನ್ನು ಹಾಕಿವಿ ಅಂದ್ರಂತ. ಇಲ್ಲ ಮತ್ತು ಯಾಕೆ ನಗಾತ್ರಿ ಹೇಳ್ರಂತ ಕೊಡಲೇ, ನಾವೇನೋ ಬೇರೆ ತಿಳ್ಕೊಂಡಿದ್ದೇಳಂದ್ರವ್ರು. ಏನೋ ಬೇರೆ ಏನು ತಿಳ್ಕೊಂಡಿದ್ರಿ ನೀವು ಅಂತ ಕೇಳಿದ್ರಂತ. ಏನಿಲ್ಲ ಹೆಣ ಒಯ್ಯಾಕತ್ತಾರ ಅಂತ ತಿಳಿದಿದ್ದು ಹೇಳಿ ನಾವು ಅಂತಂದ್ರಂತ. ಅಷ್ಟ ಮ್ಯಾಲ ಕುಂತ ಅದೃಶ್ಯಪ್ಪನವ್ರು ಕೇಳಿದ್ರಂತ, ನಡ್ರಿಪ್ಪ ಅಂತ ಹೇಳಿಕಾರ ಹೋಗಿ ಅವ್ರನ್ನ ಕೆಳಗೆ ಇಳಿಸಿರಂತ. ಮರನೇ ದಿನ ನನ್ನ ಆ ಓಣಿ ತುಂಬ ಪ್ರತಿಯೊಂದು ಮನೆಯಾಗ ಒಂದೊಂದು ಹೆಣ ಆಗಿತ್ತಂತ. ಎಲ್ಲಿ ನೋಡಿದಲ್ಲಿ ಹೆಣ ನನ್ನ ಅಡ್ಡಾಡಕತ್ತು ಅಂತ ಓಣಿಯಾಗ. ಅದಕ್ಕೆ ಮುಂದೆ ಮತ್ತೆ ತಪ್ಪಾತಂತೇಳಿ ಕ್ಷಮಾ ಬೀಡಿದ ಮೇಲೆ ಸಾಯೋ ಪ್ರಮಾಣ ಕಡಿಮೆ ಆತಂತ. ಆದರೆ ಇನ್ಯಾವಾಗೂ ಸಹಿತ ನಾನು ಯಾವ ಉತ್ಸವ ಮಾಡಿದ್ರು ಆ ಓಣ್ಯಾಗ ಮಾತ್ರ ಹೋಗ್ಬೇಡ್ರಿಪ್ಪ ಅಂತ ಹೇಳಿಕಾರ ಅದೃಶ್ಯಪ್ಪನವ್ರು ಹೇಳಿದ್ರಂತ. ಇಂಥ ಲೀಲಾಮೂರ್ತಿಗಳು ಕಾದರಳ್ಳಿಯ ಅದೃಶ್ಯಪ್ಪನವರು. ಅದಕ್ಕಾಗಿ ಅಂತಹ ಅದೃಶ್ಯಪ್ಪನವರ ಸಂಪೂರ್ಣವಾದಂಥ ಆಶೀರ್ವಾದ ನಮ್ಮ ನಿಮ್ಮೆಲ್ಲರ ಮೇಲೆ ಸದಾಕಾಲ ಇರಲಿ ಅಂತೇಳಿ ವಿಶೇಷವಾದ ಪ್ರಾರ್ಥನೆಯನ್ನು ಮಾಡೋಣ.